ಶನೇಶ್ವರಿ ಮಹಾಯಾಗವು ದಿನಾಂಕ 23-30 ಕುಲಶೇಖರದ ಮೇಗಿನ ಮನೆ ಬಳಿಯ ವಿಶಾಲ ಮೈದಾನದಲ್ಲಿ ನಡೆಯಲಿದೆ ಎಂದು ಮೋನಪ್ಪ ಭಂಡಾರಿ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. ಕುಲಶೇಖರ ಕೈಕಂಬ ಹಿಂದೂ ಯುವ ಸೇನೆ ಪದವ ಶಾಖೆ ಹಾಗೂ ಶ್ರೀ ಸಾಗರಮುಖ ಶನೇಶ್ವರ ಮಹಾಯಾಗ ಸಮಿತಿಯ ವತಿಯಿಂದ ಡಿಸೆಂಬರ್ 23-30 ಪದವ ಸಾಗರಮುಖ ಶನೇಶ್ವರ ಮಹಾಯಾಗ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷದ ಮೋನಪ್ಪ ಭಂಡಾರಿ ಹಾಗೂ ಯಾಗದ ವೈದಿಕ ಸಮಿತಿಯ ಪ್ರಮುಖರಾದ ಬಾಳಂಭಟ್ ಮನೆತನದ ಎಂ ಗಿರಿಧರ್ ಭಟ್ ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. 18 ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಶನೀಶ್ವರ ಯುವ ಸೇನೆ ಆಶ್ರಯದಲ್ಲಿ ಶನೀಶ್ವರ ಈ ಶನಿದೇವರ ಒಂದು ವ್ಯವಸ್ಥೆಯೊಂದಿಗೆ ನಡೆಸಿಕೊಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇಂದಿಂದ 18 ಹಿಂದೆ ಇದೇ ರೀತಿಯ ಒಂದು ಯಾಗ ಆಗಿತ್ತು. ಈಗ ಆ ನಂತರ ಈಗ ಮತ್ತೊಮ್ಮೆ ಈ ಯಾಗವನ್ನ ಆಯೋಜಿಸಲಾಗಿದೆ. ಈ ಯಾಗಕ್ಕೆ ಬೇಕಾಗಿ ಹಲವಾರು ದಿನಗಳಿಂದ ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಸಮಿತಿಯನ್ನು ಅದಕ್ಕೆ ಬೇಕಾಗಿ ರಚನೆ ಮಾಡಿದೆ. ಅದರೊಟ್ಟಿಗೆ ಕೆಲವಾರು ಉಪ ಸಮಿತಿಗಳನ್ನು ರಚನೆ ಮಾಡಿದೆ. ಯಾವ್ಯಾವ ವಿಭಾಗಗಳಿದೆ ಆ ಎಲ್ಲ ವಿಭಾಗಗಳಿಗೆ ಕೂಡ ಉಪ ಸಮಿತಿಯನ್ನು ರಚಿಸಿ ಈ ಯಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳಿಗೆ ವೇಗವನ್ನು ಕೊಡುವಂಥ ಕೆಲಸ ಮಾಡಿದೆ. ಹಲವಾರು ಸಭೆಗಳನ್ನು ಕೂಡ ಇಲ್ಲಿ ಮತ್ತು ಬೇರೆ ಬೇರೆ ಪ್ರಾರಂಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಕರೆದು ಅವರಿಗೆ ಮಾಹಿತಿಯನ್ನು ಕೊಡುವ ಮೂಲಕ ಅವರಿಗೆ ಉತ್ತೇಜನ ಕೊಡುವ ಮೂಲಕ ಈ ಒಂದು ಯಾಗಕ್ಕೆ ಒಂದು ವಿಶೇಷ ಒತ್ತು ಕೊಡಬೇಕು ಎಂಬುದಾಗಿ ಅವರು ಕೇಳಿಕೊಂಡಂತೆ ಎಲ್ಲ ಸಮಿತಿಗಳು ಬಹಳ ವೇಗದಿಂದ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ 5 ದೇವತೆಗಳ ವಿಶೇಷವಾದಂತಹ ಯಜ್ಞಗಳು ಈ ಸಗ್ರಾಮಕ ಯಾಗದ ಒಟ್ಟಿಗೆ ಈ ಸ್ಥಳದಲ್ಲಿ ಆಗಲಿಕ್ಕಿದೆ. ಪ್ರಾರಂಭದಲ್ಲಿ 108 ತೆಂಗಿನಕಾಯಿಯ ಗಣಪತಿ ಹೋಮವೂ ಆಗಲಿಕ್ಕಿದೆ. ಹೀಗೆ ಈ ಯಜ್ಞದ ಒಂದು ವಿಶೇಷವಾದಂತಹ ಮಹತ್ವ ಶ್ರೀ ಶನೈಶ್ವರ ದೇವರ ಪರಿಪೂರ್ಣವಾದಂತಹ ಅನುಗ್ರಹ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಎಂಬಂತಹ ಉದ್ದೇಶದಿಂದ ಈ ಒಂದು ಮಹಾಯಾಗವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶನಿದೇವರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತಾದರೆ ಹಲವಾರು ದಾರಿಗಳುಂಟು. ಅದರಲ್ಲಿ ಯಜ್ಞ ಮುಖಾಂತರವಾಗಿ ಪರಮಾತ್ಮನನ್ನು ತೃಪ್ತಿಪಡಿಸುವಂಥದ್ದು ಅತ್ಯಂತ ಸೂಕ್ತವಾದಂತಹ ಮಾರ್ಗ. ಯಾಕೆಂದರೆ ಯಜ್ಞ ಮಾಡುವುದರಿಂದ ಆ ಆವಿರ್ಭಾವವು ಶೀಘ್ರವಾಗಿ ಪರಮಾತ್ಮ ಚರಣಾರ್ಥಕ್ಕೆ ಅರ್ಥಾತ್ ಪರಮಾತ್ಮನಿಗೆ ನಾವು ಸಮರ್ಪಣಾ ಮನೋಭಾವದಿಂದ ಮಂತ್ರಪೂರ್ವಕವಾಗಿ ಅದನ್ನು ಹೋಮಕ್ಕೆ ಸಮರ್ಪಣೆ ಮಾಡುವುದರಿಂದ ಅದು ಪರಿಪೂರ್ಣವಾದಂತಹ ಒಂದು ಆಹುತಿಯು ಆ ಪರಮಾತ್ಮನಿಗೆ ಅದು ಮುಟ್ಟುತ್ತದೆ ಅಂತ ಹೇಳುವಂತಹ ವಿಷಯ. ಈ ವೇಳೆ ಕಾರ್ಯಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ್, ಸಂಚಾಲಕರಾದ ರಾಮಚಂದ್ರ ಚೌಟ, ಗೌರವಾಧ್ಯಕ್ಷರಾದ ವಾಸುದೇವ ಆರ್ ಕೊಟ್ಟಾರಿ, ಉಪಾಧ್ಯಕ್ಷರಾದ ಉಮೇಶ್ ರೈ, ಅಶ್ವಿತ್ ಕೊಟ್ಟಾರಿ, ಮಾಧ್ಯಮ ಸಮಿತಿ ಸಂಚಾಲಕರಾದ ಪ್ರವೀಣ್ ಎಸ್ ಕುಂಪಲ, ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕೊಟ್ಟಾರಿ ಈ ವೇಳೆ ಉಪಸ್ಥಿತರಿದ್ದರು.